ಇಂದು ಬೆಂಗಳೂರಿನಲ್ಲಿ ಫೆಡರೇಷನ್ ಆಫ್ ಇಂಡಿಯಾ ಚೇಂಬರ್ಸ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರೀಸ್ ವತಿಯಿಂದ ಮಹಿಳಾ ವಿಭಾಗದ 10ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ಇಂದಿನಿಂದ 3 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮವು ಹೆಚ್ಚು ಮಹಿಳೆಯರಿಗೆ ಒತ್ತು ನೀಡಲಾಗುವುದು. ಮಹಿಳೆಯರನ್ನು ಆರ್ಥಿಕ ಸಬಲಗೊಳಿಸುವ ಸಲುವಾಗಿ ಅವರಲ್ಲಿರುವ ಪ್ರತಿಭೆ ಕೌಶಲ್ಯ ಅನುಭವಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಇಂಥ ಒಂದು ಪ್ರೋಗ್ರಾಮ್ಸ್ ಇಂಥ ಒಂದು ವಾರ್ಷಿಕೋತ್ಸವವು ಅರ್ಥಗರ್ಭಿತವಾಗಿದ್ದು ಹಾಗೂ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕರ್ನಾಟಕ ರಾಜ್ಯದ ಮಹಿಳಾ ಉದ್ಯಮಿಗಳು ಕಾರ್ಪೊರೇಟ್ ಪ್ರತಿನಿಧಿಗಳು ಈ ಒಂದು ಇವೆಂಟ್ನಲ್ಲಿ ಪಾಲ್ಗೊಂಡಿದ್ದು ಇದರಲ್ಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯ ಪರಂಪರೆ ವಸ್ತ್ರಗಳು ಹಾಗೂ ಕರಕುಶಲ ವಸ್ತ್ರಗಳು ಜನರ ಮನಸ್ಸೂರೆಗೊಳ್ಳುತ್ತದೆ. ಎಫ್ಎಲ್ಒ ಬೆಂಗಳೂರಿನ ಅಧ್ಯಕ್ಷೆಯಾದ ಶ್ರೀಮತಿ ರೇವತಿ ರಾಜು ತಮ್ಮ ಅಭಿಪ್ರಾಯವನ್ನು ಎಸ್ಎಸ್ ನ್ಯೂಸ್ ಒಂದಿಗೆ ಹಂಚಿಕೊಂಡರು. ಇವತ್ತು ನಮಗೆ ತುಂಬ ಸಂಭ್ರಮ, ಬ್ಯಾಂಗ್ಳೂರ್ ಚಾಪ್ಟರ್ಗೆ ತುಂಬ ಸಂಭ್ರಮ. ಬಿಕಾಸ್ ವಿ ಆರ್ ಹೋಸ್ಟಿಂಗ್ ಇಂಡಸ್ಟ್ರೀಸ್, ವಿ ಹ್ಯಾವ್ ಡೆಲ್ಲಿಯಿಂದ ಉಜ್ವಲ ಅವರು, ಪ್ರೆಸಿಡೆಂಟ್ ಆಫ್ ಪಿಪಿಟಿಒ, ಹ್ಯಾಸ್ ಕಮ್ ಡೌನ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಶಿ ಇಸ್ ಇನಾಗ್ರೇಟೆಡ್ ದಿ ಇಂಡಸ್ಟ್ರಿ. ವೆರಿ ವೆರಿ also we are a young office of commerce in Southeast Asia. We have 8,000 members pan India. We have 18 chapters across India, and the newest chapter that we have opened up is Jammu, Kashmir and Ladakh. The interstate that we have that the Bangalore chapter is hosting today is our annual event. The Bangalore chapter come and we look forward in meeting. Thank you so much.